subscribe to our channel and press the bell button for latest educational videos. Duja rohana kagi kandarana ahwanisalagide idiga nama classic mukhya adalitatmaka samyojakaragiruva shri IG Chola sir avaru duja rohana nervistha idare. ಮಾಡಿದೆ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವ ವಿಶಿಷ್ಟ ರಾಷ್ಟ್ರ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರಕಿಸಿ ವೈಯಕ್ತಿಕ ಘನತೆ ದೇಶದ ಒಕ್ಕಟ್ಟು ಮತ್ತು ಐಕ್ಯತೆಗೆ ಎಲ್ಲರಲ್ಲಿಯೂ ಭ್ರಾತೃತ್ವತೆಯನ್ನು ಸಾರುವ ಒಂದು ಲಿಖಿತ ಸಂವಿಧಾನ ಅನುಷ್ಠಾನಕ್ಕೆ ಬಂದ ಸುದಿನ ಈ ದಿನ. बोलो भारत माता के, बोलो भारत माता के, क्रांतिवीर संगोळ्ळि रायण्ण के, उत्तरदल्लि उत्तुंगद हिमवंत दक्षिणदल्लि अगाध जलसरदि ताय शिरदल्लि सदा हिमवर्ष ताय चरणदल्लि नील सिंधुविन जलस्पर्श ओंदु कडे दट्टवाद काडुगळु इन्नोंदु कडे विशालवाद नदी बयलु ಒಂದು ಕಡೆ ಬಣ ಬೆಡದೆ ಇರುವ ಮರುಭೂಮಿ ಇನ್ನೊಂದು ಕಡೆ ಧಮಕಿ ಧುಮುಕಿಸುವ ನದಿಗಳು ಎತ್ತ ನೋಡಿದರತ್ತ ಹಚ್ಚ ಹಸರಿನ ಲೋಕ ಬೆಟ್ಟ ಗುಡ್ಡಗಳ ಸಾಲು ಸಾಲು ಇದು ನಮ್ಮ ಭಾರತ ಇದು ನಮ್ಮ ಭಾರತ ವೇದಿಕೆಯ ಮೇಲಿರುವ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ತಮಗೆಲ್ಲರಿಗೂ 72ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುವುದರೊಂದಿಗೆ ನನ್ನ ಮಾತನ್ನು ಆರಂಭಿಸುತ್ತೇನೆ. ಸ್ನೇಹಿತರೆ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂವಿಧಾನವನ್ನು ಬರೆದಂತಹ ಕರಡು ಸಮಿತಿಯ ಸದಸ್ಯರಿಗೂ ಮತ್ತು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಿಗೂ ಮತ್ತು ಭಾರತ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ, ಸ್ನೇಹಿತರೆ, 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳು 6 ಧರ್ಮಗಳು 6428 ಜಾತಿಗಳು 1618 ಭಾಷೆಗಳು 29 ಜೀವಯುದ್ಯಮ ರಾಷ್ಟ್ರೀಯ ಹಬ್ಬಗಳು ಇವುಗಳನ್ನೆಲ್ಲ ಒಳಗೊಂಡಂತಹ ರಾಷ್ಟ್ರ ಜಗತ್ತಿನ ಏಕೈಕ ರಾಷ್ಟ್ರ ಅದು ನನ್ನ ಭಾರತ ಅದು ನನ್ನ ಭಾರತ.
ಜಗತ್ತಿನ ಏಕೈಕ ಜಾತ್ಯತೀತ ರಾಷ್ಟ್ರ ಅದು ಭಾರತ. ಇಂತಹ ಒಂದು ಭಾರತ ರಾಷ್ಟ್ರದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನವನ್ನು ಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂದ್ರೆ, ಭಾರತದ ಸಂವಿಧಾನ ಕೆಲವೊಂದು ಕಡೆ ಕೆಲವೊಂದು ಸಂದರ್ಭದಲ್ಲಿ ಭಾರತದ ಸಂವಿಧಾನ ಬರೀ ಪುಸ್ತಕದ ಆಲಯದಲ್ಲಿದೆ ಹೊರತು ಸಮಾಜದಲ್ಲಿ ನಿಜವಾಗ್ಲೂ ಜಾರಿ ಇಲ್ಲ. ಅಂತಹ ಉದಾಹರಣೆಗಳು ಸಮಾಜದಲ್ಲಿ ಬಹಳ ನಡೀತಾ ಇವೆ, ಸಮಾಜದ ಮುಖಪುಟಗಳಿಗೆ ಬರ್ತಾ ಇವೆ. ಅಂತಹ ಉದಾಹರಣೆಗಳು ಕಡಿಮೆ ಆಗಬೇಕು. ಈ ದೇಶದ ಭ್ರಷ್ಟ ರಾಜಕಾರಣಿಗಳು ಮತ್ತು ನೀಚ ಅಧಿಕಾರಿಗಳಿಂದ ಸಂವಿಧಾನದ ಅಥವಾ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅಂತಹ ಕಾನೂನು ಉಲ್ಲಂಘನೆ ಮಾಡಬಾರದು ಅಂತ ಹೇಳ್ತಾ ಇದ್ದೀನಿ. ಹೇಗೆ ಒಬ್ಬ ಹಿಂದುವಿಗೆ ಭಗವದ್ಗೀತೆ ಶ್ರೇಷ್ಠನೋ, ಹೇಗೆ ಒಬ್ಬ ಮುಸಲ್ಮಾನನಿಗೆ ಕುರಾನ್ ಶ್ರೇಷ್ಠವೋ, ಹೇಗೆ ಒಬ್ಬ ಕ್ರಿಶ್ಚಿಯನ್ಗೆ ಬೈಬಲ್ ಶ್ರೇಷ್ಠವೋ, ಅದೇ ರೀತಿ ಪ್ರತಿಯೊಬ್ಬ ಭಾರತೀಯನಿಗೂ ಸಂವಿಧಾನವೇ ಪರಮಶ್ರೇಷ್ಠ ಗ್ರಂಥವಾಗಬೇಕು. ಆವಾಗ ಭಾರತದಲ್ಲಿ ನಿಜವಾಗ್ಲೂ ಕಾನೂನು ಜಾರಿಗೆ ಬರ್ತದೆ. ಸ್ನೇಹಿತರೆ, ಅಟಲ್ ಬಿಹಾರಿ ವಾಜಪೇಯಿ ಏಕ್ ಶಹರಿ ಕಹತ, ಅಟಲ್ ಬಿಹಾರಿ ವಾಜಪೇಯಿ ಏಕ್ ಶಹರಿ ಕಹತ, ಭಾರತ್ಗೆ ಭೂಮಿಕಾ ತುಕಡಾ ನೈ ಹೇ, ಯೇ ಜೀತಾ ಜಾತಾ ರಾಷ್ಟ್ರ ಪುತ್ರ ಹೇ. ಅಟಲ್ ಬಿಹಾರಿ ಸುನತಾ ಏ ವಂದನ್ ಕಾ ಧರ್ತೆ ಹೇ, ಏ ಅಭಿನಂದನ್ ಕಾ ಧರ್ತೆ ಹೇ, ಯೇ ಅರ್ಪಣ ಕಾ ಭೂಮಿ ಹೇ, ಏ ತರ್ಪಣ ಕಾ ಭೂಮಿ ಹೇ, ಇಸ್ ನದಿ ನದಿ ಸೇ ಹಮಾರೇ ಲಿಯೇ ಗಂಗಾ ಹೇ, ಇಸ್ ಕಂಕಣ್ ಕಂಕಣ್ ಸೇ ಹಮಾರೇ ಲಿಯೇ ಶಂಕರ್ ಹೇ, ಹಮ್ ಜಿಯೇಂಗೇ ತೋ ಇಸ್ ಭಾರತ್ ಕೇ ಲಿಯೇ, ಹಮ್ ಮರೇಂಗೇ ತೋ ಇಸ್ ಭಾರತ್ ಕೇ ಲಿಯೇ, ಔರ್ ಮರ್ನೆ ಕೇ ಭಾಗ್ ವೇ, ಔರ್ ಮರ್ನೆ ಕೇ ಭಾಗ್ ವೇ, ಗಂಗಾ ಜಲ್ ಮೇ ಬೇತೆ ಹೋಂಕೆ, ಮೇರಾ ಅಸ್ಥಿಯೋ ಕೇ ಕೋಯಿ ಕಾನ್ ಲಗಾ ಕರ್ ಸುನೇಗಾ, ಏಕ್ ಹೀ ಹುವಾ ಜಾಯೇಗೀ ಭಾರತ್ ಮಾತಾ ಕೀ ಜೈ, ಬೋಲೋ ಭಾರತ್ ಮಾತಾ ಕೀ ಜೈ, ಜೈ ಹಿಂದ್ ಜೈ ಗಣರಾಜ್. ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಅವಶ್ಯಕ ಮತ್ತು ಅನಿವಾರ್ಯ. ಅಂತಹ ಸ್ಪರ್ಧೆಗೆ ಸ್ಫೂರ್ತಿಯೂ ಅವಶ್ಯಕ. ಅಂತಹ ಸ್ಫೂರ್ತಿ ನೀಡಿ ಮಕ್ಕಳ ಭವಿಷ್ಯವನ್ನು ಬೆಳಗುವ ಕರ್ನಾಟಕದ ಜನಪ್ರಿಯ ಮಾಸಪತ್ರಿಕೆ ಸ್ಪರ್ಧಾ ಸ್ಫೂರ್ತಿ ಇದೆ. ಇದರ ಹಿರಿಯ ಸಂಪಾದಕರೂ ಆದ ಹಾಗೂ ಇಂದಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಐ ಟಿ ಚೌಗುಲಾ ಸರ್ ಅವರಿಂದ ಒಂದೆರಡು ಮಾತುಗಳು. ತಮಗೆಲ್ಲ 72ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಆವರಣದಲ್ಲಿ ಕ್ಲಾಸಿಕ್ ಕೆ ಎಸ್ ಅಂಡ್ ಐ ಸ್ಟಡಿ ಸರ್ಕಲ್ ಸ್ಪರ್ಧಾ ಸ್ಫೂರ್ತಿ ಪ್ರಕಾಶನ, ಕ್ಲಾಸಿಕ್ ಪಿ ಯು ಕಾಲೇಜ್ ಮತ್ತು ಕ್ಲಾಸಿಕ್ ಡಿಗ್ರಿ ಕಾಲೇಜ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇದೀಗ 72ನೇ ಗಣರಾಜ್ಯೋತ್ಸವದ ಸಂಭ್ರಮದ ಭಾಗವಾಗಿ ಧ್ವಜಾರೋಹಣ ನೆರವೇರಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಇವತ್ತಿನ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕ್ಲಾಸಿಕ್ ಪಿ ಯು ಕಾಲೇಜಿನ ಪ್ರಾಚಾರ್ಯರಾಗಿರುವಂಥ ಡಾಕ್ಟರ್ ಹೇಮಂತ್ ಉಡಕೇರಿ ಸರ್ ಅವರೇ, ಕ್ಲಾಸಿಕ್ ಡಿಗ್ರಿ ಕಾಲೇಜಿನ ಇನ್ಚಾರ್ಜ್ ಪ್ರಿನ್ಸಿಪಾಲರಾಗಿರುವಂಥ ರಾವಳ್ನಾಥ್ ಪಾಟೀಲ್ ಸರ್ ಅವರೇ, ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಪ್ರಿನ್ಸಿಪಾಲರಾಗಿರುವಂಥ ಡಾಕ್ಟರ್ ಪ್ರೊಫೆಸರ್ ಕೆಂಚ್ ರಾವತ್ ಸರ್ ಅವರೇ, ಹಾಗೆ ಕ್ಲಾಸಿಕ್ ಪ್ರೀ ಪ್ರೈಮರಿ ಸ್ಕೂಲ್ನ ಪ್ರಿನ್ಸಿಪಾಲರಾಗಿರುವಂಥ ಶರ್ವಾಣಿ ಮೇಡಮ್ ಅವರೇ, ಹಾಗೆ ಕ್ಲಾಸಿಕ್ ಕೆ ಎಸ್ ಅಂಡ್ ಐ ಸ್ಟಡಿ ಸರ್ಕಲ್ನ ಮ್ಯಾನೇಜರ್ ಆಗಿರುವಂಥ ಶ್ರೀಯುತ ಮಂಜುನಾಥ್ ದಾಸ್ತಿಕೊಪ್ಪ ಸರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪ್ರಾಧ್ಯಾಪಕ ಬಂಧುಗಳೇ, ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಎಸ್, ಈಗಾಗಲೇ ನಮ್ಮ ವಿದ್ಯಾರ್ಥಿ ಮಿತ್ರರು ಈ ಒಂದು ಗಣರಾಜ್ಯೋತ್ಸವದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ, ಅಲ್ಲಿ ಹಲವಾರು ಸಂಗತಿಗಳನ್ನು ತಮಗೆ ಹೇಳಿದ್ದಾರೆ. ಸೊ ಅದರಲ್ಲಿ ಮುಖ್ಯವಾದದ್ದು ಏನು ಅಂತಂದರೆ, ನಮ್ಮ ಭಾರತದ ಸಂವಿಧಾನ 1950 ಜನವರಿ 26ರಂದು ಅಸ್ತಿತ್ವಕ್ಕೆ ಬಂದ, ಜಾರಿಗೆ ಬಂದ ದಿನವನ್ನು ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಿ. ಮತ್ತು ಗಣರಾಜ್ಯೋತ್ಸವ ಅಥವಾ ಗಣರಾಜ್ಯ ಅಂತಂದರೆ ಯಾವುದು, ರಿಪಬ್ಲಿಕ್ ಅಂತ ಕರೆದ್ರೆ, ಸೊ ಕೇವಲ ಪ್ರಜಾಪ್ರಭುತ್ವ ಇದ್ದರೆ ಆ ಎಲ್ಲ ದೇಶಗಳು ಗಣರಾಜ್ಯಗಳಾಗೋದಿಲ್ಲ. ಬದಲಿಗೆ ಯಾವ ದೇಶದ ಮುಖ್ಯಸ್ಥರು ಜನರಿಂದ ನೇರವಾಗಿ ಅಥವಾ ಅನೇರವಾಗಿ ಆಯ್ಕೆ ಆಗ್ತಾರೋ ಅಂಥ ದೇಶಗಳನ್ನು ನಾವು ಗಣರಾಜ್ಯ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮಗೆಲ್ಲ ಗೊತ್ತಿದೆ, ತುಂಬ ಪ್ರಾಚೀನ ಪ್ರಜಾಪ್ರಭುತ್ವವನ್ನು ಹೊಂದಿರುವಂಥ ಇಂಗ್ಲೆಂಡ್ ಅಥವಾ ಗ್ರೇಟ್ ಬ್ರಿಟನ್, ಇಟ್ ಇಸ್ ನಾಟ್ ಎ ರಿಪಬ್ಲಿಕ್. ವೈ? ಬಿಕಾಸ್ ದ ಹೆಡ್ ಆಫ್ ದ ನೇಷನ್ ಓವರ್ ದೇರ್ ಈಸ್ ಐದರ್ ಕಿಂಗ್ ಆರ್ ಕ್ವೀನ್, ಸೊ ದ್ಯಾಟ್ ವೇ ಇಟ್ ಇಸ್ ನಾಟ್ ಎ ರಿಪಬ್ಲಿಕ್. ವೇರ್ ಆಸ್ ಅವರ್ಸ್, ದಟ್ ಈಸ್ ಇಂಡಿಯಾ ಆ್ಯಂಡ್ ಇವನ್ ಸೇ ಕಂಟ್ರಿ ಲೈಕ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆರ್ ಕಾಲ್ಡ್ ಆಸ್ ರಿಪಬ್ಲಿಕ್ಸ್. ರಿಪಬ್ಲಿಕ್ಸ್
means, as I have told you, the head of the nation is either directly or indirectly elected by the people. And as you are aware, our president is head of our nation, and he is indirectly elected by the people. So, of course, illi vidyarthigale hechu mukhyavaragirodrinda nanu heltiruvantadu, and of course spardhatmaka parikshegalige siddhateyannu kuda maadkoltiruvaru taavagirodrinda inta sangathigalanna baalashtu spardhatmaka parikshegalalli kelthare. So iginindale chikkadagi intinta sannasanna sangathigalanna taavu tilidukolta mundu hogodu olledu annuvantadu nanna salahe. Yes, this is basically factual information. Yes, coming to republic or say democracy etc. yakandre namma samvidhana January 26 rendu jarige bantu, but ಅಸ್ತಿತ್ವಕ್ಕೆ ಬಂದದ್ದು ನಿಮಗೆಲ್ಲ ಗೊತ್ತಿದೆ, ಅದು ನವೆಂಬರ್ 26, 1949 ಅನ್ನುವಂಥದ್ದು. ಸೊ ಸಂವಿಧಾನದೊಳಗೆ ಈಗಲೂ ಕೂಡ ದಾಖಲಾಗಿರುವಂಥ ಒಂದು ತಾರೀಕು ಅಥವಾ ದಿನಾಂಕ ಯಾವುದು ಅಂತಂದರೆ ಜನವರಿ 26 ಅಂತಿಲ್ಲ, ಬದಲಿಗೆ ನವೆಂಬರ್ 26, 1949 ಅನ್ನುವಂಥದ್ದನ್ನು ನೀವು ನಿಮ್ಮ ಸಂವಿಧಾನದ ನಿಮ್ಮ ಮತ್ತು ನನ್ನ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಏನು ಪ್ರಿಯಾಂಬಲ್ ಅಂತಿದೆ ಅದರಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ಸೊ ಅದನ್ನು ನೀವು ನೆನಪಿಟ್ಕೊಳ್ಬೇಕಾದ್ದು, ಯಾಕೆ ಇದನ್ನು ಕೂಡ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಯಾವಾಗ ಅದು ಅಸ್ತಿತ್ವಕ್ಕೆ ಬಂತು ಮತ್ತು ಯಾವಾಗ ಜಾರಿಗೆ ಬಂತು ಅಂತ, ರೈಟ್? ಸೊ ವೆನ್ ಅಡಾಪ್ಟೆಡ್ ಆ್ಯಂಡ್ ವೆನ್ ಕೇಮ್ ಇನ್ ಟು ಫೋರ್ಸ್ ಅಂತ. ಸೊ ಇಟ್ ವಾಸ್ ಅಡಾಪ್ಟೆಡ್ ಆನ್ 26 November 1949, ವೇರ್ ಆಸ್ ಇಟ್ ಕೇಮ್ ಇನ್ ಟು ಫೋರ್ಸ್ ಆನ್ 26 January 1950. ಎನಿವೇ, ಸಿ ಇಟ್ ಇಸ್ ಅ ಗ್ರೇಟ್ ಆನರ್ ಆ್ಯಂಡ್ ಯು ನೋ ವಿ ಆಲ್ ಇಂಡಿಯನ್ಸ್ should feel proud, mainly because ours is the youngest but most successful democracy in the world, I would say. Yake idanna nanu mukhyavagi helodu antandre sumane age tamigella tavalla pragnavanta nagarikaru antirodrinda swalpa bharata bagge namagellarigu sakashtu asamadhanagalidave, namma rajkeeya netarar bagge namage yavaglu teekegalidave, namma vyavasthe bagge namage sakashtu ಬೇಸರಗಳಿದ್ದಾವೆ. ಇದೆಲ್ಲದರ ಹೊರತಾಗಿಯೂ ಕೂಡ ಭಾರತ ಒಂದು ಶ್ರೇಷ್ಠ ರಾಷ್ಟ್ರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಗೊತ್ತಿರಲಿ, ನಮ್ಮ ಜೊತೆಗೇನೆ ಸ್ವಾತಂತ್ರ್ಯ ಪಡೆದಂಥ ಜಗತ್ತಿನ ಹಲವಾರು ರಾಷ್ಟ್ರಗಳಿದ್ದಾವೆ, ಭಾಳ ದೂರ ಹೋಗೋದು ಬೇಡ. ನಮ್ಮ ಜೊತೆ ಜೊತೆಗೇನೆ ಹುಟ್ಟಿದಂಥ ರಾಷ್ಟ್ರಗಳನ್ನು ನಾವು ನೋಡೋದಾದರೆ ಪಕ್ಕದೊಳಗೆ ಪಾಕಿಸ್ತಾನ ಇದೆ, ಬಾಂಗ್ಲಾದೇಶ್ ಇದೆ, ಈ ಕಡೆ ಕೆಳಗಡೆ ಶ್ರೀಲಂಕಾ ಇದೆ, ಮತ್ತೊಂದು ಕಡೆ ಮ್ಯಾನ್ಮಾರ್ ಇದೆ, ನೇಪಾಳ ಇದೆ. ಯು ಟೇಕ್ ಆಲ್ಮೋಸ್ಟ್ ಎನಿ ಕಂಟ್ರಿ ಇನ್ ದೀಸ್ ರೀಜನ್ and need not to speak about the countries in Africa continent and even South American continent. So ee nam suttilina deshagalannu nodidaga khushi agodu enu antandre ee sanna sanna deshagalu avella buttaga tumbuvanta antarla ashtu sanna deshagalu matte eka dharma athwa eka nagrikate inta illa tumba chikkadu antidru kuda avaralli prajaprabhutva ss agilla matte avaralli sarkaragalu yarrabirri biddu hogtave, right? So yavaga alli ಪ್ರಧಾನಿ ಅಧಿಕಾರ ನಡೀತದೆ, ಯಾವಾಗ ಅಧ್ಯಕ್ಷನ ಅಧಿಕಾರ ನಡೀತದೆ, ಯಾವಾಗ ಮಿಲಿಟ್ರಿ ಚೀಫ್ನ ಅಧಿಕಾರ ನಡೀತದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅಂಥ ಬದಲಾವಣೆಗಳನ್ನು ನಾವು ನಿರಂತರವಾಗಿ ಇಂಥ ದೇಶಗಳಲ್ಲಿ ಕಾಣ್ತಾ ಬಂದಿದ್ದೀವಿ. ಬಟ್ ನಾ ಅದಕ್ಕಾಗಿ ಹೇಳ್ತಾ ಇದ್ದೆ, ಭಾರತೀಯರು ನಾವು ತುಂಬ ಹೆಮ್ಮೆಯಿಂದ ತಲೆ ಎತ್ತಿ ನಡಿಬೇಕು ಈ ವಿಷಯದೊಳಗೆ. ಯಾಕೆ ಅಂತಂದರೆ ನಮ್ಮಲ್ಲಿ ಇವಾಗ 72 ವರ್ಷ ಆದರೂ ಕೂಡ ಒಂದೇ ಒಂದು ಸಲನೂ ಕೂಡ ಅಂಥ ಸರ್ವಾಧಿಕಾರ ಬಂದಿಲ್ಲ, ಯಾವ ಸರ್ಕಾರವನ್ನು ಯಾರೋ ಕಿತ್ತು ಒಗೆದದ್ದು ಕೂಡ ಆಗಿಲ್ಲ ಅನ್ನುವಂಥದ್ದು ನಿಜವಾಗೂ ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ಸಂಗತಿ. ಸೊ ಇದು ಭವಿಷ್ಯದಲ್ಲಿ ಇನ್ನೂ ಮುಂದುವರಿಬೇಕು, ಚೆನ್ನಾಗಿರಬೇಕು ಅಂತಂದರೆ ನಾವು ಮತ್ತು ನೀವು ಮುಖ್ಯವಾಗಿ ಏನು ಯುವಜನರು ಅನ್ನುವಂಥವ್ರು ಇದ್ದೀರಿ, ಆಗಲೇ ವಿದ್ಯಾರ್ಥಿಗಳು ಕೂಡ ಹೇಳಿದ್ದಾರೆ, ಮತ್ತು ತಮಗೂ ಕೂಡ ಗೊತ್ತಿರುವಂಥ ಸಂಗತಿ ಏನು ಅಂತಂದರೆ ಆಯಾ ದೇಶದ ಭವಿಷ್ಯ ಆ ದೇಶದ ಯುವಕರ ಕೈಯಲ್ಲಿದೆ ಅನ್ನುವಂಥದ್ದು. ಆ್ಯಂಡ್ ಫಾರ್ಚುನೇಟ್ಲಿ ಅಟ್ ದಿಸ್ ಜಂಕ್ಚರ್ ಯು ಆರ್ ಅವೇರ್ ಆಫ್ ದ ಫ್ಯಾಕ್ಟ್ ದ್ಯಾಟ್ ಇಂಡಿಯಾ ಇಸ್ ಹ್ಯಾವಿಂಗ್ ದ ಬಿಗ್ಗೆಸ್ಟ್ ಯೂತ್ ಪವರ್ ಇನ್ ದ ವರ್ಲ್ಡ್. ಸೊ ದ್ಯಾಟ್ ಯೂತ್ ಪವರ್ ಕ್ಯಾನ್ ಡೂ ಎನಿಥಿಂಗ್. ಸೊ ಆಲ್ಮೋಸ್ಟ್ ಇನ್ ಕಮಿಂಗ್ ಕಪಲ್ ಆಫ್ ಇಯರ್ಸ್ ನಿಮಗೆಲ್ಲ ಭಾಳಷ್ಟು ಅಂತ ಪ್ರಯತ್ನಗಳು ನಡೆದಿದ್ದಾವೆ, ಸರ್ಕಾರದ ಕಡೆಯಿಂದ ನಡೆದಿದೆ, ವಿದ್ಯಾರ್ಥಿಗಳ ಕಡೆಯಿಂದ ನಡೆದಿದೆ, ಶಿಕ್ಷಕರ ಕಡೆಯಿಂದ ನಡೆದಿದೆ. ಇಲ್ಲಿ ಯಾರೋ ಹೆಚ್ಚು ಒಬ್ಬರೇ ಮುಖ್ಯ ಇನ್ನೊಬ್ಬರು ಕನಿಷ್ಠ ಅನ್ನುವಂಥದ್ದು ಈ ದೇಶದಲ್ಲಿಲ್ಲ. ಎಲ್ಲರ ಪ್ರಯತ್ನದ ಭಾಗವಾಗಿ ಭಾರತ ಹಂತ ಹಂತವಾಗಿ, ಒಂದು ಕಾಲದಲ್ಲಿ ನಮಗೆ 35 ಕೋಟಿ ಜನರಿಗೆ ತಿನ್ನೋದಕ್ಕೆ ಆಹಾರ ಸಿಗ್ತಿರಲಿಲ್ಲ, ಆದರೆ ಇವತ್ತು 140 ಕೋಟಿ ಜನ ತಿಂದು ತೇಗಿ ಮತ್ತೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಗೋಡೌನ್ದೊಳಗೆ ಲಕ್ಷ ಟನ್ ಫುಡ್ ಗ್ರೇನ್ಸ್ ಕೊಳಿತಾ ಇದೆ, ರೈಟ್? ಸೊ ಅದರಿಂದ ಎಥನಾಲ್ ಅನ್ನು ತಯಾರು ಮಾಡಿರಿ ಅಂತ ಮಣ್ಣು ಹೇಳ್ಯಾರ, ಇಟ್ ಇಸ್ ಗುಡ್ ಸೈನ್, ರೈಟ್? ಸೊ ಹೀಗೆ ಭವಿಷ್ಯದಲ್ಲಿ ನೀವೆಲ್ಲ ಇನ್ನೂ ಗಟ್ಟಿಯಾಗಿ ಚೆನ್ನಾಗಿ ಕೆಲಸ ಮಾಡಿದರೆ, ಈಗಾಗಲೇ ನಾವು 6ನೇ ಸ್ಥಾನದಲ್ಲಿದ್ದೀವಿ ಆ್ಯಸ್ ಆನ್ ಎಕಾನಮಿ, ಬಿಗ್ಗೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಅಂತ ಬಂದಾಗ, ಪವರ್ಫುಲ್ ಎಕಾನಮಿ ಇನ್ ದ ವರ್ಲ್ಡ್ ಅಂತ ಬಂದಾಗ 6ನೇ ಪೊಸಿಷನ್ನಲ್ಲಿದ್ದೀವಿ. ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದರೆ ಇನ್ ಕಪಲ್ ಆಫ್ ಇಯರ್ಸ್ ಅದು 5ಕ್ಕೆ ಬರ್ತದೆ, 4ಕ್ಕೆ ಬರ್ತದೆ, 3ಕ್ಕೆ ಬರ್ತದೆ, 1ಕ್ಕೆ ಯಾವಾಗ ಬರ್ತದೆ ಅನ್ನುವಂಥದ್ದು ನೀವೆಲ್ಲ
ಆಲ್ಮೋಸ್ಟ್ ರಿಟೈರ್ ಆಗುವ ಹೊತ್ತಿಗಾದರೂ ಅದು ಆಗಬೇಕು ಅನ್ನುವಂಥದ್ದು. ಸೊ ಆ ನಿಟ್ಟಿನೊಳಗೆ ಎಲ್ಲರೂ ಪ್ರಯತ್ನ ಮಾಡೋಣ, ಎಲ್ಲರಲ್ಲೂ ಪ್ರಾಮಾಣಿಕತೆ ಇರಲಿ. ದ ಗ್ರೇಟೆಸ್ಟ್ ವರ್ಚ್ಯೂ ಐ ಫೀಲ್ ಈಸ್ ಆನೆಸ್ಟಿ, ಆ್ಯಂಡ್ ದ ಗ್ರೇಟೆಸ್ಟ್ ಥಿಂಗ್ ದಟ್ ಈಸ್ ಕಾಂಟ್ರಿಬ್ಯೂಷನ್ ಯು ಕ್ಯಾನ್ ಡೂ ಈಸ್ ವರ್ಕ್ ಇನ್ ಯುವರ್ ಓನ್ ಫೀಲ್ಡ್ ವಿತ್ ಆಲ್ ಸಿನ್ಸಿಯಾರಿಟಿ. ಸೊ ಇಲ್ಲಿ ಯಾರೋ ನಾವು ಸೀದಾ ಹೋಗಿ ದೇಶ ಕಟ್ತೀವಿ ಅನ್ನುವಂಥದ್ದಲ್ಲ. ನಾನು ಏನೇ ಮಾಡಿರಲಿ, ಯಾವುದೇ ಒಂದು ಮುನ್ಸಿಪಾಲ್ಟಿ ಒಬ್ಬ ಸ್ವೀಪರ್ ಆಗಿದ್ದರೂ ಕೂಡ ನಾನು ಕೆಲಸನ ಚೆನ್ನಾಗಿ ಮಾಡಬೇಕು, ಶಿಕ್ಷಕರಾಗಿದ್ದವ್ರು ಚೆನ್ನಾಗಿ ಮಾಡಬೇಕು, ಸೈನಿಕರು ಚೆನ್ನಾಗಿ ಮಾಡಬೇಕು, ಹಾಗೆಯೇ ಉಳಿದ ಯಾವುದೇ ಕ್ಷೇತ್ರ ಒಬ್ಬ ಕೃಷಿಕನೂ ಕೂಡ ತಾನು ಬೆಳೆದಂಥ ಆಹಾರ ತಿನ್ನುವವರಿಗೆ ಆರೋಗ್ಯಕ್ಕೆ ಪೂರಕವಾಗಿರೋ ರೀತಿ ಒಳಗೆ ಕಾಳಜಿ ವಹಿಸಬೇಕು. ಯಾಕಂದರೆ ಈಗಂಥ ಕಾಲ ಬಂದದ ಕೆಲವರು ಇಂಜೆಕ್ಷನ್ ಚುಚ್ಚಿ ನಿಮಗೆ ಏನು ವಾಟರ್ ಮೆಲಾನ್ಗಳನ್ನು ನೀಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಬನಾನ ಸುಮ್ಮನೆ ಓವರ್ ನೈಟ್ ಸಿಕ್ಕಾಪಟ್ಟೆ ದಪ್ಪಾಗಿ ಮಾರಾಟಕ್ಕೆ ಹೆಚ್ಚಿನ ದುಡ್ಡು ಬರ್ತದೆ ಅನ್ನೋದು. ಇಂಥ ಎಲ್ಲ ದುರ್ಬುದ್ಧಿಗಳು ತೊಲಗಿ ನಾವೆಲ್ಲರೂ, ಯಾಕಂದರೆ ಅವರು ಕೊಡುವಂಥ ಆಹಾರವನ್ನು ತಿಂದೇ ಉಳಿದ ಭಾರತೀಯರು ಬೆಳೆಯುವಂಥದ್ದು, ಹಾಗೆಯೇ ಶಿಕ್ಷಕರು ಕೊಡುವಂಥ ಶಿಕ್ಷಣವನ್ನು ಕಲಿತೇ ಈ ಮುಂದಿನ ಏನು ಭವಿಷ್ಯದ ಮಕ್ಕಳು ವಿದ್ಯಾರ್ಥಿಗಳು ಈ ದೇಶವನ್ನು ಕಟ್ಟುವರು. ಸೊ ಅದಕ್ಕಾಗಿ ಒಂದು ಸಣ್ಣ ವಿನಂತಿ ಈ ಸಂದರ್ಭದೊಳಗೆ ಅಥವಾ ಪ್ರಾರ್ಥನೆ, ನಮ್ಮ ನಮ್ಮಲ್ಲಿ ಏನು ನಾವೆಲ್ಲ ಇದ್ದೀವಿ, ನಮಗೆಲ್ಲ ದೇವರು ಒಂದೊಂದು ಕೆಲಸಗಳನ್ನು ಕೊಟ್ಟಾನ, ಅವನು ಚೆನ್ನಾಗಿ ಮಾಡ್ತಾ ಹೋಗೋಣ, ಈ ದೇಶವನ್ನು ಇನ್ನಷ್ಟು ಸಮೃದ್ಧಗೊಳಿಸೋಣ, ದೇಶದ ಸಂವಿಧಾನ ಮತ್ತಷ್ಟು ಶಕ್ತಿಶಾಲಿಯಾಗಿ ಗಟ್ಟಿಯಾಗಿ ಅದು ಮುಂದುವರಿಯುವಂತೆ ನಾವೆಲ್ಲರೂ ನಡೆದುಕೊಳ್ಳೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ಈ ಕಾರ್ಯಕ್ರಮದ ಒಂದು ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತು ನನ್ನ ಮಾತುಗಳನ್ನು ಕೇಳಿದ ನಿಮಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್. ಬಸವರಾಜ್ ಕುಪ್ಪಸ್ಗೌಡ ಸರ್, ಕೋಆರ್ಡಿನೇಟರ್ ಆಫ್ ಡಿಗ್ರಿ ಕಾಲೇಜ್, ಟು ಪ್ರೆಸೆಂಟ್ ಅ ಸಾಂಗ್. ಕೋಟ್ಯಾಂತರ ಜನರು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ, ಅದರಲ್ಲಿ ಸಂಗೊಳ್ಳಿ ರಾಯಣ್ಣ, ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕಿ, ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯವರ ಮನಸ್ಸ ಪುತ್ರನಂತಿದ್ದ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15, ಪ್ರಾಣತ್ಯಾಗ ಮಾಡಿದ್ದು ಅಂದರೆ ಬ್ರಿಟಿಷರಿಂದ ಕುತಂತ್ರಕ್ಕೆ ಒಳಗಾಗಿ ಗಲ್ಲಿಗೇರಿರ್ತಕ್ಕಂಥ ದಿನ ಜನವರಿ 26. ಅವರ ಕುರಿತು ಒಂದು ಜನಪದ ಲಾವಣಿ. ಹುಲಿಯು ಹುಟ್ಟಿತ್ತೋ ಕಿತ್ತೂರ ನಾಡಾಗ, ಹುಲಿಯು ಹುಟ್ಟಿತ್ತೋ ಕಿತ್ತೂರ ನಾಡಾಗ, ಬಂಟರಾಯನ್ನ ಸಂಗೊಳ್ಳಿ ಊರಾಗ, ಬಂಟರಾಯನ್ನ ಸಂಗೊಳ್ಳಿ ಊರಾಗ, ಇಂಗ್ಲೀಷರ ಮ್ಯಾಲ ಸಿಟ್ಟಿಟ್ಟ ಮನದಾಗ, ಇಂಗ್ಲೀಷರ ಮ್ಯಾಲ ಸಿಟ್ಟಿಟ್ಟ ಮನದಾಗ, ಒಪ್ಪ ತುಣತಿದ್ದ ರಾಯನ ಕುಲಕರ್ಣಿ ಕಾಲಾಗ, ಮೈಲಿಗೆ ಅರಿವಿ ಒಗಿ ಅನತಿದ್ದ ಬಾಳನ್ನ ಬಂಟರಾಯನಗ, ಹುಲಿಯು ಹುಟ್ಟಿತ್ತೋ ಕಿತ್ತೂರ ನಾಡಾಗ, ಲಕುಟಿ ಸರ್ಕಾರಕ ಮ್ಯಾಲಿಂದ ಮ್ಯಾಲ, ರಾಯನ ಪಾಳೆ ಕೊಡಬೇಕೀಗ, ಪಾಳೆ ಕೊಡದಂಗ ಸರ್ಕಾರಿ ನೌಕರಿ ಮಾಡದಂಗ, ಪಾಳೆ ಕೊಡದಂಗ ಸರ್ಕಾರಿ ನೌಕರಿ ಮಾಡದಂಗ, ಕಿತ್ತೂರು ಹುಲಿ ಬಂದಾಯ್ತಂತಾರ ಸಂಗೊಳ್ಳಿ ಊರಾಗ, ಪಾಳೆ ಕೊಡದಂಗ ಸರ್ಕಾರಿ ನೌಕರಿ ಮಾಡದಂಗ, ಕಿತ್ತೂರು ಹುಲಿ ಬಂದಾಯ್ತಂತಾರ ಸಂಗೊಳ್ಳಿ ಊರಾಗ, ಲಕುಟಿ ಬರಿತಾನ ಕುಲಕರ್ಣಿ ಮನ ಬಂದಂಗ, ಹುಲಿಯು ಹುಟ್ಟಿತ್ತು ಕಿತ್ತೂರ ನಾಡಾಗ. ಕ್ಲಾಸಿಕ್ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಸರ್ ಶ್ರೀ ರಾವಲ್ನಾಥ್ ಪಾಟೀಲ್ ಜಿ ಸರ್ ಸೇ ನಿವೇದನ್ ಕರ್ತಿ ಹೂ ಕಿ ಇಸ್ ಅವಸರ್ ಪರ್ ದೋ ಚಾರ್ ಶಬ್ದ ಹಮೇ ಬತಾಯೆ. ದೇಶ ನನಗೇನು ಕೊಟ್ಟಿದೆ ಎನ್ನುವುದರ ಬದಲು ನಾನು ದೇಶಕ್ಕೆ ಏನು ಕೊಟ್ಟೆ. ನಾಳೆ ದೇಶ ನಿಮಗೆ ಒಂದು ಸರ್ಕಾರಿ ನೌಕರಿ ಕೊಡದೇ ಇರ್ಬೋದು, ನಾಳೆ ದೇಶ ನಿಮ್ಮನ್ನು ಭಾಳ ಕೀಳಾಗಿ, ಭಾಳ ಹೀನವಾಗಿ, ಭಾಳ ಅಗೌರವದಿಂದ ನಿಮ್ಮನ್ನು ಕಾಣ್ಬೋದು. ಆದರೂ ಕೂಡ ದೇಶಕ್ಕಾಗಿ ನೀವು ಇರಬೇಕಾಗ್ತದೆ. ದೇಶಕ್ಕಾಗಿ ಏನು ನೀವು ಮಾಡ್ತಿರೋ, ದೇಶ ನನಗೇನು ಕೊಟ್ಟಿದೆ ಅನ್ನೋ ವಿಚಾರಕ್ಕಿಂತ ಮೊದಲಾಗಿ ದೇಶಕ್ಕಾಗಿ ನಾವೇನು ಕೊಟ್ಟಿದ್ದೇವೆ ಅಂತ. ಯಾಕೆ ಸಂವಿಧಾನ ರಚನಾಕರು ಈ ಮಾತು ಹೇಳಿದಂದರೆ, ನಾಳೆ ಅಸ್ತವ್ಯಸ್ತವಾಗಿ ನೀವು ದೇಶದ ವೈರಿಗಳಾಗಿ ಪರಿಣಾಮಿಸಬಾರದು ಅನ್ನೋ ಒಂದು ಉದ್ದೇಶ ಇವತ್ತಿನ ಈ ಸಮಾರಂಭದ ಮೌಲ್ಯವನ್ನು ತಿಳಿದುಕೊಂಡು, ಹೀಗೆ ಎಲ್ಲ ನಮ್ಮ ಫ್ರೀಡಮ್ ಫೈಟರ್ ಸ್ವತಂತ್ರ ಹೋರಾಟಗಳ ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತ್ಯಾಗ ಬಲಿದಾನ, ಈಗ ಸ್ಮಾಲ್ ಉದಾಹರಣೆ ತ್ಯಾಗ ಬಲಿದಾನ ಅಂದರೆ ಈ ಬಿಸಿಲಲ್ಲಿ ಕುಂತಿದ್ದೀರಿ ಅದೊಂದು ತ್ಯಾಗನೇ, ನೀವು ಬಿಸಿಲಿನಲ್ಲಿ ಕುಂತಿದ್ರೆ ಅಂದರೆ ಅದೊಂದು ತ್ಯಾಗನೇ. ಇಂತಹ ತ್ಯಾಗ ಬಲಿದಾನಗಳಿಂದ ದೇಶ ಕಟ್ಟೋಣ, ದೇಶ ಸಂಭ್ರಮಿಸೋಣ, ಭಾರತವನ್ನು ಮತ್ತೆ 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 ಗೆಲ್ಲಿಸೋಣ ಎಂದು ಹೇಳ್ತಾ ಇವತ್ತಿನ ಸಮಾರಂಭದಲ್ಲಿ ಒಂದು ಸಣ್ಣ ಮಾತಿಗೆ ಒಂದು ಚಿಪ್ಪೆ ಇಡ್ತೇನೆ. ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು ಎವ್ರಿವನ್. ಅಮ್ಮ ಹೋಂಗೆ ಕಾಮಯಾ, ಅಮ್ಮ ಹೋಂಗೆ ಕಾಮಯಾ.
ಹೋಗಿ ಶಾಂತಿ ಚಾರೋ, ಹೋಗಿ ಶಾಂತಿ ಚಾರೋ, ಹೋಗಿ ಶಾಂತಿ ಚಾರೋ, ಏಕ ದಿನ ಹೋ ಮನ ಮೇ ವಿಶ್ವಾಸ ಪೂರಾ ಹೇ ವಿಶ್ವಾಸ ಹೋಂಗೆ ಕಾಮಯಾ ಏಕ ದಿನ ನೀ ಡರ್ ಕಿಸೀ ಕಾಜ ನೀ ಡರ್ ಕಿಸೀ ಕಾಜ ನೀ ಡರ್ ಕಿಸೀ ಕಾಜ ಏಕ ದಿನ ಓ ಮನ ಮೇ ವಿಶ್ವಾಸ ಪೂರಾ ಹೇ ವಿಶ್ವಾಸ ಹಮ ಹೋಂಗೆ ಕಾಮಯಾಬ್ ಏಕ ದಿನ. The special thanks to our chief guest Shri I.G. Chogla sir. I extend our sincere thanks to Shri H.M. Utkari sir for delivering the presidential address. A warm thanks to today's guests of honor, Shri Ravalnath Patil sir, Shri Manohar Kencharawat sir, Srimati Sarvani ma'am, Shri Manjunath Dastekoppa sir. Our special thanks to parents for their unconditional love and support. A warm thanks to teaching and non-teaching staff. I also want to thank the people who work behind the scene to execute this event, our music team, technical arrangement team, stage setting, food department and housekeeping staff and everyone. Finally, I would like to thank our lovely students who always live up to our expectations and who are pillars of strength. Thank you all for making the program a huge success. Thank you one and all. Please subscribe to our channel and press the bell button for latest educational videos.